ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು? ಸುಮಾ ಮಂಜುನಾಥ್ ಅಂದ್ಬಿಟ್ಟು ನಾವು ಸಮಸ್ಯೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ವಿ. 2 ವರ್ಷದಿಂದ ನಾವು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಏನೇನೆಲ್ಲ ಅಭಿವೃದ್ಧಿಗಳಾಗಿದೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಕಾಂಕ್ರೀಟ್ ರಸ್ತೆ, ಚರಂಡಿ ರಸ್ತೆ, ಕುಡಿಯುವ ನೀರು, ಬೋರ್ವೆಲ್ಲು ತುಂಬ ಅಭಿವೃದ್ಧಿ ಮಾಡಿದ್ವಿ. ಮತ್ತೆ ಪಂಚಾಯತ್ ಕಡೆಯಿಂದ ಟಾರ್ ಕೂಡ ಹಾಕ್ಸಿದ್ದೀವಿ. ಪಂಚಾಯತ್ ಇವತ್ತು ಎಷ್ಟು ಗ್ರಾಮಗಳು ಬರುತ್ತೆ? ನಮ್ಮ ಪಂಚಾಯತ್ಗೆ 5 ಹಳ್ಳಿಗಳು ಒಳಪಡ್ತವೆ. 5 ಹಳ್ಳಿಗಳಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿ ಇವರುವಾಗಿ ಎಲ್ಲ ಹಳ್ಳಿಗಳು, ಮತ್ತೆ ಕಾಂಕ್ರೀಟ್ ರಸ್ತೆಗಳು, ಚರಂಡಿ, ಕುಡಿಯೋ ನೀರು, ಎಲ್ಲ ಮೂಲಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ವಿ. ಯಾವ 5 ಊರುಗಳು? ಯಾವ ಊರು? 5 ಊರಲ್ಲಿ ಸಮೇತನಹಳ್ಳಿ ಫಸ್ಟು, ತಿರುಮಲ ಶೆಟ್ಟಹಳ್ಳಿ, ಅಲಸಂದ್ರ, ಕೊರಳೂರು, ನಡವತ್ತಿ ಒಳಪಡಿರ್ತದೆ. ನಮ್ಮೂರಲ್ಲಿ 4 ಸದಸ್ಯರಿದ್ದೀವಿ. ಅದರಲ್ಲಿ ನಾವು ಸುಮಾ ಮಂದಿನ ಉಪಾಧ್ಯಕ್ಷರಾಗಿದ್ದೀವಿ. ನಾವು ಉಪಾಧ್ಯಕ್ಷ ಆದಮೇಲೆ ಸುಮಾರು ಕೋಟಿಗಳ ಅನುದಾನ ತಂದು ನಮಗೆ ಇಲ್ಲಿ 5 ಊರಲ್ಲಿ ಅಭಿವೃದ್ಧಿಪಡಿಸಿದ್ದೀವಿ. 2 ವರ್ಷ ಆಯ್ತಲ್ವ ನೀವಾಗಿ? ಹೌದು. 2 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ? ಸುಮಾರು 100,000 ರೂಪಾಯಿ ಹಳ್ಳಿಗಳಿಗೆ 10 ಲಕ್ಷ 20 ಲಕ್ಷ ರೂಪಾಯಿ ಒಂದೊಂದು ಇದರಲ್ಲಿ ಕೊಟ್ಟು ನಾವು ಅನುದಾನ ಮಾಡಿ ರಸ್ತೆ ಅಭಿವೃದ್ಧಿ, ಕಾಂಕ್ರೀಟು, ಚರಂಡಿ, ಮತ್ತು ಚರಂಡಿಗಳು, ಕುಡಿಯೋ ನೀರು, ಬೋರ್ವೆಲ್ ಕೊರೆಸಿದ್ದೀವಿ, ಪಂಚಾಯತ್ಗಳನ್ನ ಟಾರ್ ಹಾಕ್ಸಿದ್ದೀವಿ. ಇನ್ನೂ ಮುಂದೆ 2 ವರ್ಷ ಇದೆ ಅಧಿಕಾರ ಇದೆ. 2 ವರ್ಷದಲ್ಲಿ ಇನ್ನೂ ಅಭಿವೃದ್ಧಿಗಳು ಬೇಕಾದಷ್ಟು ಮಾಡ್ಬೋದಲ್ಲ? ಮಾಡ್ತೀವಿ. ಅದರಲ್ಲಿ ನಮ್ಮ ML ಅಣ್ಣವರು, ನಾಗರಾಜಣ್ಣವರು, ಅವರು ಸುಮಾರು ಅನುದಾನ ಕೊಟ್ಟಿದ್ದಾರೆ. ಅವರು ಬಂದ ಮೇಲೆ ನಮಗೆ ಯಾವುದಕ್ಕೂ ಅಡೆತಡೆ ಇಲ್ಲ. ಇನ್ನೂ ಮುಂದೆ ಅಭಿವೃದ್ಧಿಪಡಿಸ್ತೀವಿ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ಅವರು ನಮ್ಮ ಅಣ್ಣವರು ಹೆಸರು ಏನನ್ನ ಸಚಿವರಾದರೆ ಮತ್ತೆ ಅಷ್ಟು ಅಭಿವೃದ್ಧಿಪಡಿಸ್ತೀವಿ. ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಯಾವುದಕ್ಕೂ ನಮಗೆ ಏನು ಆ ಥರ ಅನುದಾನದಲ್ಲಿ ಯಾವ್ದು ಕಡೆದು ಮಾಡಿ ಮೋಸ ಮಾಡಿಲ್ಲ. ಎಲ್ಲ ಹಳ್ಳಿಗಳು ಪಂಚಾಯತ್ಗಳಿಂದ ಹೆಚ್ಚಾಗಿ ನಮ್ಮ ಸಮತಲ ಪಂಚಾಯತ್ಗೆ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇಡೀ ಹೊಸಕೋಟೆ ತಾಲೂಕು ಇದು ನಂಬರ್ 1 ಪಂಚಾಯತ್ ಇದು. ಪಂಚಾಯತಿ ಹೌದು. ಅಭಿವೃದ್ಧಿಗಳು ಜಾಸ್ತಿ ಆಗ್ತಾ ಇದೆ, ಮತ್ತೆ ಒಳ್ಳೆ ಅನುದಾನಗಳು ಇದೆ. ಇದಕ್ಕೆ ಮುಂಚೆ ಸಚಿವರಾಗಿದ್ದರು, ಏನು ಕೆಲಸ ಮಾಡಿದರೆ ಇದರ ಶಿಕ್ಷಣದಲ್ಲಿ ನಮ್ಮ ಶಾಸಕರಾಗಿ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ಅಂತ ಕಾದು ನೋಡ್ಬೇಕಂತ ಜನ ನೀವೇ ತಿಳ್ಕೊಂಬಂತ ನಾವು ಹೇಳ್ತಾ ಇದ್ದೀವಿ. ನಾವು ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ಕಡೆಯಿಂದ ಹಾಗೂ ಹೊಸಕೋಟೆ ತಾಲೂಕಿನ ಎಲ್ಲ ಜನತೆ ಸಹ ಪರವಾಗಿ ನಾವು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಇದನ್ನು ಸಿಟಿ ಥರ ಮಾಡಬೇಕಂತ ನಮ್ಮ ಮೇಲೆ ಅವರು ಭರವಸೆ ಕೊಟ್ಟಿದ್ದಾರೆ. ಅದೇ ಥರ ಅವರು ಅನುದಾನ ಕೊಡ್ತಾ ಇದ್ದಾರೆ. ಮತ್ತು ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ಏತನಿದವರಿಗೆ 100 ಕೋಟಿ ಬಜೆಟಲ್ಲಿ ಮನವಿ ಮಾಡಿಸಿದ್ದಾರೆ. ಮತ್ತು ಇನ್ನೂ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅವರು ಸಚಿವರಾದರೆ ಎಲ್ಲದಕ್ಕೂ ಕಡಣೆ ಗಣಿಸಿ ಉತ್ತಮವಾದ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅವ್ರ ಮಾರ್ಗದರ್ಶನ ನಾವು ಹೋಗ್ತಾ ಇದ್ದೀವಿ. ಮತ್ತು ಅವರ ಸಚಿವರಾದರೆ ಇದಕ್ಕೆಲ್ಲ ಒಂದು ಕಡೆಗಣಿಸಿ ಇದು ಸಿಟಿ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ.